ರಾಮನಗರದಲ್ಲಿ ಬಹಳ ದೊಡ್ಡ ಅಭಿವೃದ್ಧಿಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ಮೊನ್ನೆ ಮೈಸೂರು ಎಕ್ಸ್ಪ್ರೆಸ್ ವೇ ಆಯಿತು. ಭಾಳ ದೊಡ್ಡ ವಿಷಯ ಏನು ಅಂತಂದರೆ, ಎಲ್ಲ ಅಭಿವೃದ್ಧಿಗಳ ನಡುವೆಯೂ ಕೂಡ ಆ ಅಭಿವೃದ್ಧಿ ನಾವು ಮಾಡಿದ್ದೀವಿ ಅನ್ನೋದನ್ನು ಹೇಳುವುದಕ್ಕೆ ಪ್ರಧಾನಮಂತ್ರಿಗಳನ್ನು ತಾವು ಕರೆಸಿದ್ರಿ. ಕರೆಸಿ, ಸಮಸ್ಯೆ ಇಲ್ಲ, ನಿಮ್ಮ ಪ್ರಧಾನಮಂತ್ರಿಗಳು, ಏನೂ ತೊಂದರೆ ಇಲ್ಲ. ಆದರೆ ನೀವು ಮಾಡಿರುವ ಅಭಿವೃದ್ಧಿಯನ್ನು ಟೇಕ್ ಆಫ್ ಮಾಡೋದಕ್ಕೆ ಇಲ್ಲಿ ಲೋಕಲ್ ಲೆವೆಲಲ್ಲಿ ಲೀಡರ್ಶಿಪ್ನ ಭಾಳ ದೊಡ್ಡ ಕೊರತೆ ಕಾಣಿಸುತ್ತಲ್ಲ. ಅದಕ್ಕೆ ಪ್ರಧಾನಮಂತ್ರಿಯವರೇ ಬರಬೇಕು, ಅದಕ್ಕೆ ಅಮಿತ್ ಶಾ ಅವರೇ ಬರಬೇಕು, ಹುರಿದುಂಬಿಸಬೇಕು, ಅವರೇ ಬಾಯಿಯವ್ರ ಬೆಹನೋ ಅನ್ನಬೇಕು. ಯಾಕಿದು ಸಮಸ್ಯೆ ನೋಡಿ, ವೈ ದಿಸ್ ಪ್ರಾಬ್ಲಮ್ ಇನ್ ಬಿ ಜೆ ಪಿ? ನರೇಂದ್ರ ಮೋದಿಯವರಿಗೆ ನಮ್ಮ ಕರ್ನಾಟಕದಲ್ಲಿ ಸಾಧಾರಣ ಹೆಚ್ಚು ಕಡಿಮೆ ಎಲ್ಲರೂ ನರೇಂದ್ರ ಮೋದಿಯವರ ಅಭಿಮಾನಿಗಳು. ಅವ್ರನ್ನ ಭಾಳಷ್ಟು ಪ್ರೀತಿಸ್ತಾರೆ, ಅವ್ರನ್ನ ಎದುರು ನೋಡ್ತಾರೆ. ಇವತ್ತು ಎಲ್ಲರೂ ನಮ್ಮ ಜಿಲ್ಲೆಗೆ ಒಮ್ಮೆ ಬರಬೇಕು, ನಮ್ಮ ಜಿಲ್ಲೆಗೆ ಒಮ್ಮೆ ಬರಬೇಕು. ಆದರೆ ಇವತ್ತು ವಿಶೇಷವಾಗಿ ಬೆಂಗಳೂರು ಮತ್ತು ಮೈಸೂರಿನ ದಶಪಥ ರಸ್ತೆ ಕೇಂದ್ರ ಸರ್ಕಾರದ ಹಣದಲ್ಲಾಗಿರೋದು, ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಹಣದಲ್ಲಾಗಿದೆ. ಈ ರೀತಿ ಅಭಿವೃದ್ಧಿ ಆಗಿರೋದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಇಟ್ ಈಸ್ ಎ ಹಿಸ್ಟೋರಿಕಲ್ವಾ? ಈ ರಸ್ತೆ ಇಂಥ ಫ್ರೀಡಮ್ ಆ್ಯಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈ ಮಟ್ಟಕ್ಕೆ ಯಾರು ಆಗುತ್ತೆ ಅಂತ ಯಾರು ಕನಸು ಮನಸ್ಸನ್ನ ಅಂದ್ಕೊಂಡಿದ್ರು ಹೇಳಿ. 10 ಲೇನ್ ರಸ್ತೆ ಇಷ್ಟು ಗುಣಮಟ್ಟದ್ದು ಯಾರು ಆಗುತ್ತೆ ಅಂತ ಏನಾರು ಅಂದ್ಕೊಂಡಿದ್ದೀರಾ? 2014 ಯಾವ ಸರ್ಕಾರದಲ್ಲಿ ಇದನ್ನು ನ್ಯಾಷನಲ್ ಹೈವೇ ಆಗಿ ಡಿಕ್ಲೇರ್ ಮಾಡಿದ್ದು? ನಮ್ಮ ಎನ್ ಡಿ ಎ ಸರ್ಕಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಪ್ರಧಾನಮಂತ್ರಿಗಳ ಜನಪ್ರಿಯತೆಯ ಬಗ್ಗೆ ನನಗೆ 2 ಮಾತು ಕೂಡ ಇಲ್ಲ. ಇಲ್ಲ, ಐ ಹ್ಯಾವ್ ನೋ ವರ್ಡ್ಸ್ ಅಬೌಟ್ ಇಟ್. ನಮ್ಮ ಪಾರ್ಟಿ ಅದೇ ಜನಪ್ರಿಯತೆಯನ್ನು ತಿಂಗಳಿಗೆ 4 ಸಲ ಯಾಕೆ ಬೆಳೆಸ್ಕೊಳ್ತೀರಿ? ಖಂಡಿತ ಇವತ್ತು ಹಲವಾರು ಕಾರ್ಯಕ್ರಮಗಳು ರೆಡಿ ಆಗಿ, ಅದು ಚುನಾವಣೆ ಟೈಮಲ್ಲೇ 4 ಸಲ, ಈ ಹಿಂದೆ 5 ವರ್ಷದಲ್ಲಿ ಅಥವಾ ಕಳೆದ 4.5 ವರ್ಷದಲ್ಲಿ ತಿಂಗಳಿಗೆ 4 ಸಲ 5 ಸಲ ಬಂದಿದ್ದನ್ನು ನಾನು ನೋಡಲಿಲ್ಲ. ಬರಬಾರ್ದು ಅಂತಿಲ್ಲ, ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಹೆಮ್ಮೆ, ಭಾಳ ಖುಷಿ ಇದೆ, ನನಗೆ ಭಾಳ ಪ್ರೀತಿ ಇದೆ. ಆದರೆ ಲೋಕಲ್ ಲೀಡರ್ಶಿಪ್ಪನ್ನು ನೀವು ಟ್ರಾನ್ಸ್ಫರ್ಮೇಟರಿಯಾಗಿ ತೆಗೆದುಕೊಂಡು ಹೋಗದೆ ಪ್ರಧಾನಮಂತ್ರಿಗಳನ್ನೇ ನಂಬ್ಕೊಂಡಿರ್ತೀರಿ ಅಂತಂದರೆ ಒಂದು ಪಕ್ಷಕ್ಕೆ ಇದು ವರ್ಚಸ್ಸಾ? ಖಂಡಿತ ಖಂಡಿತ ವರ್ಚಸ್ಸಿನ ಪ್ರಶ್ನೆ ನೀವು ಮಾತಾಡಿದ್ರೆ, ಇಡೀ ಸಮಾಜ ಎದುರು ನೋಡುವಂಥ ಒಬ್ಬ ಒಂದು ಟಾಪ್ ಲೈನ್ ಲೀಡರ್, ಬಹಳ ಸ್ಟ್ರಾಂಗ್ ಸರ್, ಅದೆಲ್ಲ ಸರಿ. ಕೇಳಿ, ಅದ್ರ ಜೊತೆಯಲ್ಲಿ ಈಗ 365 days 24/7 ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ, ಇವಾಗ ನನ್ನ ಕ್ಷೇತ್ರದಲ್ಲಾಗಲಿ ಬೇರೆ ಜಿಲ್ಲೆನಲ್ಲಾಗಲಿ ಇಡೀ ಒಟ್ಟು ರಾಜ್ಯದಲ್ಲಿ ಯಾವಾಗಲೂ ಇರೋವಂಥ ಫೇಸ್ ಯಾರು? ನಮ್ಮ ಮುಖ್ಯಮಂತ್ರಿನೇ. ಆಲ್ವೇಸ್ ಈಸ್ ಲೀಡಿಂಗ್ ಫ್ರಮ್ ಫ್ರೆಂಡ್, ಈಸ್ ಹ್ಯಾವಿಂಗ್ ದಟ್ ಡಿಸ್ಕ್ರಿಷನ್, ಈಸ್ ಹ್ಯಾವಿಂಗ್ ದಟ್ ಪವರ್, ಈಸ್ ಕನೆಕ್ಟೆಡ್ ವಿತ್ ಪೀಪಲ್. ಎಷ್ಟು ಕಾರ್ಯಕ್ರಮ ಮಾಡ್ತಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ಎಷ್ಟು ಕಾರ್ಯಕ್ರಮದಲ್ಲಿಲ್ಲ? ಇವತ್ತು ಎಷ್ಟು ನನ್ನ ಕ್ಷೇತ್ರದಲ್ಲಿ ಬಂದಿರೋ ಎಲ್ಲ ಕಾರ್ಯಕ್ರಮದಲ್ಲೂ ಅವ್ರು ಬಂದಿದ್ದಾರೆ, ಇಡೀ ರಾಜ್ಯದಲ್ಲಿ ಬಂದಿದ್ದಾರೆ, ಎಲ್ಲ ಕಡೆ ಬಂದಿದ್ದಾರೆ. ಫ್ರೀಡಮ್ ಆ್ಯಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.